ಖ್ಯಾತಿ ಖ್ಯಾತಿ ನನ್ನ ಪುತ್ರಿ ಆಶ್ರಮ ಬಿಟ್ಟು ಹೊರಗೆ ಹೋಗಬಾರದೆಂದು ನಾನು ತಾಕೀತು ಮಾಡಿದ್ದನ್ನು ನೀನು ಮರೆತು ಬಿಟ್ಟೆಯ? ಇಲ್ಲ ಸ್ವಾಮಿ, ಖಂಡಿತವಾಗಿಯೂ ನಾನು ಮರೆತಿಲ್ಲ. ಮತ್ತೇಕೆ ಮತ್ತೇಕೆ ನನ್ನ ಪುತ್ರಿ ಆಶ್ರಮ ಬಿಟ್ಟು ಹೊರಗಿದ್ದಾಳೆ ಎಂದು ನನಗೆ ಭಾಸವಾಗುತ್ತಿದೆ. ನಿನಗೆ ನನ್ನ ಚಿಂತೆ ಅರ್ಥವಾಗದೆ ನಾನು ಬಾರಿ ಬಾರಿ ಹೇಳಿದರೂ ಕೂಡ ನಮ್ಮ ಪುತ್ರಿ ಆಶ್ರಮ ಬಿಟ್ಟು ಹೊರಗೆ ಹೋಗಲು ಹೇಗೆ ಸಾಧ್ಯ? ಸ್ವಾಮಿ, ಅವಳು ಆಶ್ರಮದಿಂದ ಹೇಗೆ ಹೊರಗೆ ಹೋದಳು ಎಂಬ ವಿಷಯ ನನಗೆ ತಿಳಿಯದು. ನಮ್ಮ ಪುತ್ರಿಯನ್ನು ನೀವು ನೋಡಿದ್ದೀರಾ? ಅಲ್ಲಿಯೇ ಅವರ ಕೋಣೆಯಲ್ಲಿ ಇರಬಹುದು ಮಾತೆ. ನಮ್ಮ ಪುತ್ರಿಯ ಕಣ್ಗಾವಲಿಗಾಗಿಯೇ ಅಲ್ಲವೇ ನಿಮ್ಮನ್ನು ನೇಮಿಸಿದ್ದು. ಅವಳು ಆಚೆ ಹೋಗುವಾಗ ನೀವೆಲ್ಲರೂ ಏನು ಮಾಡುತ್ತಿದ್ದೀರಿ? ನನ್ನ ದೃಷ್ಟಿಗೆ ನಿಲುಕದಂತೆ ತೊಲಗಿ ಇಲ್ಲಿಂದ, ತೊಲಗಿ ಹೋಗಿ ಎಂದೇ. ಅಪ್ಪಾಜಿ, ನಾರಾಯಣ ನಾರಾಯಣ. ಏನಾಯ್ತು ದೇವರ್ಷಿಗಳೇ, ನನ್ನ ದೇವಿಯನ್ನು ನೋಡಿದಿರಾ? ಅವರೊಡನೆ ಮಾತನಾಡಿದಿರಾ? ಓ, ಅರ್ಥವಾಯಿತು. ಹೋದ ಕೆಲಸ ಫಲಕಾರಿಯಾಗಲಿಲ್ಲ ಅಲ್ಲವೇ? ಅದೆಷ್ಟೇ ಹರಸಾಹಸ ಪಟ್ಟರೂ ದೇವಿಯವರನ್ನು ನೋಡಲಾಗಲಿಲ್ಲ. ಅವರು ಆಶ್ರಮದಲ್ಲಿದ್ದರೆ ಅವರೊಡನೆ ಭೇಟಿಯಾಗುವುದು, ಅವರೊಡನೆ ಮಾತನಾಡುವುದು ಅಸಂಭವವೆನಿಸುತ್ತದೆ. ಆದರೆ ದೇವಿಯವರು ಆಶ್ರಮದಿಂದ ಹೊರಗಡೆ ಬಂದರೆ ಕಾರ್ಯಸಿದ್ಧಿ ಆದರೂ ಆಗಬಹುದೇನೋ ಎನಿಸುತ್ತದೆ ಪ್ರಭು. ಆದರೆ ಅವರು ಆಶ್ರಮದಿಂದ ಹೊರಬರುವುದು ಯಾವಾಗ? ಇದನ್ನು ತಿಳಿದುಕೊಳ್ಳುವುದಾದರೂ ಹೇಗೆ ದೇವರ್ಷಿ?